ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ತುಂಬ ದಿನ ಆಯಿತು ಸಿರಿಮನೆಗೆ ಸ್ವಾಗತ ಅಂತ ಹೇಳಿ, ಎಲ್ಲೋ ಮರ್ತೋಗ್ಬಿಟ್ಟಿದ್ದೀನ ಅಂತ ಅನಿಸುತ್ತೆ. ಈ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸರಿ. ಅಪ್ಪ, ಆದರೂ ತುಂಬ ಚಳಿ ವಾತಾವರಣ ಬೆಂಗಳೂರಲ್ಲಂತೂ ಒಂಥರ. ಈ ಕೊಡಗು ಕೊಡಗು ಸೈಡು, ಕುಶಾಲನಗರ ಈ ಕಡೆಲ್ಲ ವಿಪರೀತ ಮಳೆ ಇರುತ್ತೆ ನೋಡಿ. ಎನಿ ಟೈಮ್ ಮಳೆ ಸುರಿತಾನೆ ಇರುತ್ತೆ ಈ ಒಂದು ಟೈಮಲ್ಲಿ. ಹಾಗೆ ಇಲ್ಲಿ ನಮ್ಮ ಬೆಂಗಳೂರು ಕೂಡ ಬಿಡುವಿಲ್ಲದಂತೆ ಬರೀ ಮಳೆ ಮಳೆ ಅಂತಲೇ ಶುರುವಾಗಿದೆ. ಭಾನುವಾರದಿಂದನೂ ಮಳೆ, ಶನಿವಾರ ನೈಟ್ ಶುರುವಾಗಿದ್ದು ಮಳೆ ನಿಂತೇ ಇಲ್ಲ. ನನಗೂ ಯಾಕೋ ಬ್ಲಾಗ್ ಮಾಡೋ ಮೂಡೇ ಇಲ್ಲದಂಗೆ, ಮೂಡ್ ಆಫ್ ಅನ್ನೋ ಥರ ಟೂ ಡೇಸ್ ಇದನ್ನು ಬ್ಲಾಗ್ ಮಾಡಿಲ್ಲ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ಡೈಲಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಶುರು ಮಾಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಕೆಲಸ, ಆಮೇಲೆ ಈ ಮಳೆ ಚಳಿ, ಈ ಇದರಲ್ಲಿ ಬೆಚ್ಚು ಸುಮ್ಮನೆ ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ. ನನ್ನ ಜೊತೆಗೆ ನನ್ನ ಕೆಲಸನೇ ಸ್ವಲ್ಪ ಇರುತ್ತೆ ಅದು ಇದು ಅಂತ ಅಂದ್ಕೊಂಡು ಸರಿಯಾಗಿ ಬ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ನನಗೆ ಬೇಜಾರಾಗ್ತಾ ಇದೆ, ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಏನಾಗ್ತಾ ಇದೆಯೋ ಗೊತ್ತಿಲ್ಲ ಈ ಚಳಿ ಮಳೆಗೆ. ಎಷ್ಟು ಮೋಡ ಇದೆ ನೋಡಿ ವಾತಾವರಣ, ಫುಲ್ ಕಂಪ್ಲೀಟ್ ಮೋಡ ಮೋಡ ಚಳಿ. ಅಡುಗೆ ಮನೆಗೆ ಹೋಗಬೇಕು, ನಾನು ಇನ್ನೂ ಹೋಗಿಲ್ಲ, ನಿಂತೆ ಸುಮ್ಮನೆ. ಹಾಗೆ ಮಳೆ ನಿಂತಿತ್ತು ಮತ್ತು ಶುರುವಾಗಿದೆ. ಮಕ್ಕಳೆಲ್ಲ ಇನ್ನೂ ಕೂಡ ಮಲಗಿದ್ದಾರೆ, ಅವರಿಗೆ ಒಂದಷ್ಟರಲ್ಲಿ ಬೇಗ ಬೇಗ ತಿಂಡಿಗೆ ರೆಡಿ ಮಾಡಬೇಕು. ಬನ್ನಿ ಹೋಗೋಣ ನಮ್ಮ ಕಿಚನ್. ಕೆಲವೊಂದು ಟೈಮಲ್ಲಿ ಕೆಲ್ಸಕ್ಕೆ ಹೋಗೋರ್ಗು ಕೂಡ ಒಂದಿನ ಕೆಲಸ ಹೋಗೋದು ಬೇಡಪ್ಪ, ಇವತ್ತು ರೆಸ್ಟ್ ಮಾಡೋಣ ಅಂತೇಳಿ ರಜಾ ಮಾಡಾದರೂ ಕೂಡ ಮಲ್ಕೋಬೋದೇನೋ. ಅಂದರೆ ಗಂಡು ಮಕ್ಕಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆದರೆ ಹೆಣ್ಮಕ್ಳು ಯಾವುದೇ ಕೆಲಸನ ನಾನು ಮಾಡಲ್ಲ ಆಗಲ್ಲ ಅಂತ ಬಿಟ್ಟರೂ ಕೂಡ ಅಡುಗೆ ಮನೆ ಕೆಲಸ ಮಾತ್ರ ನಿಜವಾಗ್ಲೂ ಆಗಲ್ಲ ಅಂತ ಹೇಳಿ ನಾವು ಒಂದು ದಿನ ಮಲಗಿದ್ರೆ ಅದರದ್ದು ಡಬಲ್ ಕೆಲಸ ನೆಕ್ಸ್ಟ್ ಡೇಗೆ ಇರುತ್ತೆ. ಹಾಗಾಗಿ ಅಂಥ ಚಳಿ ಮಳೆ ಗಾಳಿ ಏನೇ ಇದ್ದರೂ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಅಡುಗೆ ಮನೆಗೆ ನಾವು ಸೇರ್ಕೋಬೇಕು. ಅವತ್ತಿನ ದಿನದ ಒಂದು ಮೆನು ಅನ್ನೋದು ಏನು ಅನ್ನೋದು ನಾವು ರೆಡಿ ಮಾಡ್ಕೋಬೇಕಾಗಿ ಬರುತ್ತೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಒಂದು ರಿಟೈರ್ಮೆಂಟ್ ಅಂತ ಸಿಗುತ್ತೆ. ನಮಗೆ ಯಾವಾಗ ಸಿಗುತ್ತೆ ಈ ಕೆಲಸದಿಂದ? ನಾವು ಯಾವಾಗ ಅಡುಗೆ ಮನೆ ಕೆಲಸ ಏನೂ ಇಲ್ಲದೆ ಆರಾಮ್ಸಾಗೆ ಬೆಳಿಗ್ಗೆ ಎದ್ದಾಗ ಇದ್ದ ತಕ್ಷಣ ಒಂದು ದೊಡ್ಡ ಕಾಫಿ ಯಾರಾದರೂ ಮಾಡ್ಕೊಡೋರಿದ್ರೆ ಕುಡ್ಕೊಂಡು ಓಡಾಡಿಕೊಂಡು ವಾಕಿಂಗ್ ಮಾಡ್ತಾ ಬಂದು ಆರಾಮ್ಸಾಗಿ ತಿಂಡಿ ರೆಡಿಯಾಗಿರುತ್ತೆ, ಕೂತ್ಕೊಂಡು ತಿಂಡಿ ತಿಂದು ಮಲ್ಕೊಂಡ್ರೆ ಹೆಂಗಿರುತ್ತೆ ಅಲ್ವಾ ಟೈಮು, ಒಂದೆಲ್ಲ ನೆನೆಸ್ಕೊತಾರೆ. ನನಗಂತೂ ಖುಷಿಯಾಗುತ್ತೆ ಯಾವಾಗ ನಮ್ಗೆ ಈ ಥರ ಒಂದು ಕಾಲ ಬರುತ್ತೆ ಅಂತ. ಬಟ್ ಹೆಣ್ಮಕ್ಳಿಗೆ ಅಷ್ಟು ಸುಲಭ ಆಗಿದ್ದಾರಲ್ಲ, ಚಾನ್ಸ್ ಸಿಗಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ನಮ್ಮನೆಯವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೆ, ನನಗಂತೂ 50 ವರ್ಷ ಆದಮೇಲೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ನಾನು ಬರೋದಿಲ್ಲ. ಅಪ್ಪ ಮಕ್ಕಳು ಯಾರು ಏನಾದರೂ ಮಾಡ್ಕೋಬೋದು, ನಾನು ಮಾಡಿಕೊಟ್ರೆ ತಿಂತೀನಿ, ಇಲ್ಲ ಆದರೆ ನಾನು ಊಟನೇ ಮಾಡೋದಿಲ್ಲ, ಬರೀ ಹೋಟ್ಲಲ್ಲಿ ತರಿಸ್ಕೊಂಡೇ ತಿಂತೀನಿ ಅಂತ ಹೇಳ್ತಾ ಇರ್ತಿದ್ದೆ ನಮ್ಮನೆಯವ್ರಿಗೆ. 50 ವರ್ಷದವರೆಗೂ ಅಷ್ಟೇ ಅಡುಗೆ ಮನೆ ಕೆಲಸ ಮಾಡೋದು ಅಂತ. ಇವ್ರು ಎದುರೋ ಅಷ್ಟರಲ್ಲಿ ನಾವು ಪಪ್ಪಾಯ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡ್ತೀವಿ. ಬಟ್ ಆದರೂ ನನ್ನ ಮಕ್ಕಳಿಗೆ ತಿನ್ನೋಕ್ಕೆ ಖೂಬ್ ಜಾಸ್ತಿ ಫಸ್ ನಿಜವಾಗ್ಲು. ಅದಕ್ಕೆ ಹೇಳ್ತಾ ಇದ್ದೀನಿ, ಹಣ್ಣು ತಿನ್ನೋದು ಒಳ್ಳೆಯದು ತಿನ್ನೋ ಮಕ್ಕಳ ಅಂತ. ಅವ್ಕೆ ತಿಂತಿದ್ದೆ ಬೇಜಾರಾಗಿ ಹೋಗ್ತಿದ್ದೆ, ಏನು ಮಾಡೋಣ ತಿನ್ನಲ್ಲ. ಅದರಲ್ಲಂತೂ ನಮ್ಮ ಚಿಂಟು ಸ್ವಲ್ಪ ಇತ್ತೀಚೆಗೆ ಜಾಸ್ತಿನೇ ಹಠ ಮಾಡೋಕ್ಕೆ ಶುರು ಮಾಡಿದ್ದೇನೆ. ಬೇರೆದು ಏನಾದರೂ ಸ್ನ್ಯಾಕ್ಸ್ ಕೊಡಿ, ಇದು ಬೇಡ, ಹಣ್ಣು ಬೇಡ. ಪಪ್ಪಾಯ ಹಾಕ್ತಿದ್ದೀನಿ ಕಣೋ, ಇದಿದೆ ಏನದು, ಬಾಳೆಹಣ್ಣು ಇದೆ, ಬಾಳೆಹಣ್ಣು ಹಾಕ್ತೀನಿ. ಇದಿದೆ ಏನು ಅಂತ ಸ್ಪೆಷನ್ ಫ್ರೂಟ್ ಇದೆ, ಅದನ್ನ ಹಾಕ್ತೀನಿ. ಹಂಗ ದಿನ ಊಟ ಮಾಡ್ಸಿಯ, ಚಿಕನ್ ಮಾಡಿದ್ರೆ ದಿನ ತಿಂತೀಯ ಚಿಕನ್ ಮಟನ್, ಅದು ಮಾತ್ರ ನೆನ್ನೆ ತಿಂದಿದ್ದು ಇವತ್ತು ಬೇಡ ಅಂತ ಹೇಳದೆ ಇಲ್ಲ. ಯಾಕೆ ನಾನ್ ವೆಜ್ ಆದ್ರೆ ನೆನ್ನೆನು ಬರುತ್ತಿದ್ದೆ ಒನ್ ಬೈ ಒನ್ ನೆನು, ಯಾವಾಗ್ಲೂ ಒಂದೇ ಸಲ ಹಾಕಾಗ್ಲ ಏನು ಒಂದಿನ ಹಾಕಲ್ಲ ನೋಡಿ ಫ್ರೆಂಡ್ಸ್. ಇನ್ಮೇಲೆ ನಾನ್ ವೆಜ್ ಮಾಡಿದ್ರೆ ನನ್ನ ಮಗ ಹೇಳೋನೆ ದಿನ ಅದೇ ಕೊಡ್ತೀವಿ ಅಂತ, ಹಂಗಾಗಿ ನಾನ್ ವೆಜ್ ಮಾಡಿದ್ರೆ ಇನ್ಮೇಲೆ ಓನ್ಲಿ ಒನ್ ಟೈಮ್ ಅಷ್ಟೇ ಅವನಿಗೆ ಕೊಡೋದು, ಅದು ಒಂದೇ ಟೈಮ್, ಡೇಲಿ ಒನ್ ಟೈಮ್. ಇನ್ನು ಎಲ್ಲ ದಿನ ಕೊಡೋದಿಲ್ಲ, ಎರಡು ದಿನ ಏನಾದರೂ ನಾನ್ ವೆಜ್ ಆದರೆ ಒಂದೇ ದಿನ ಕೊಡ್ತೀನಿ, ಯಾಕಂದ್ರೆ ನೆಕ್ಸ್ಟ್ ಡೇಗೆ ಅವ್ನಿಗೆ ಉಪ್ಸಾರು ಮಾಡ್ಕೊಡ್ತೀನಿ. ಓಕೆನಪ್ಪ? ಹಾಂ ಓಕೆನಾ? ಹೌದಾ, ಮುಗಿಸ್ಕೊಂಡು ಬಾ, ನೀರು ಕುಡಿ ಬಾ. ಮತ್ತು ನೋಡಿ ಹಣ್ಣು ತಿನ್ನೋಕ್ಕೆ ಎಷ್ಟು ಹಠ ಮಾಡ್ತಾನೆ ಅಂದರೆ, ಮನೇಲಿ ತಿನ್ನೋಕ್ಕೆ ಹಠ ಮಾಡ್ತಾರೆ ಅಂತ ಸ್ಕೂಲಿಗೆ ಹಾಕಿ ಕಳಿಸ್ತೀನಿ, ಸ್ಕೂಲಲ್ಲಿ ಸುಮ್ಮ ತಿನ್ಕೊಂಬರ್ತಾರೆ ಅಂತ. ಮತ್ತು ಅಲ್ಲೂ ಹಠ, ಅಲ್ಲೂ ಹಠ ಮಾಡ್ತಾನೆ. ಈಗ ರಾತ್ರಿನೇ ಕುತ್ಕೊಂಡು ದಾಳಿಂಬೆ ಎಲ್ಲ ಬಿಡಿಸಿಟ್ಟಿದೆ, ಜ್ಯೂಸ್ ಮಾಡೋಣ ಇವಾಗ ಬೆಳಗ್ಗೆ ಅವರಿಗೆ ಅಂತ ನಿಮ್ಮ ಬಾಕ್ಸಿಗೆ ಹಾಕಿಬಿಟ್ಟು ಕಳಿಸ್ತೀನಿ. ದಾಳಿಂಬೆ ಜಾಸ್ತಿ ತೊಗೊಂಡಿದ್ದಾರೆ, ಎಷ್ಟು ಅಂತ ತಿನ್ನೋದು ನನಗೂ ಬೇಜಾರಾಗುತ್ತೆ. ಬಟ್ ಆದರೂ ತುಂಬ ಒಳ್ಳೆಯದು, ತಿನ್ನಲೇಬೇಕು ನಾವು, ಸುಮ್ಮನೆ ಅದು ಇದು ತಿನ್ನಲ್ಲ ಮಾಡಲ್ಲ ಅನ್ನೋದು ತಪ್ಪು. ಬಾ ನೀರು ಕುಡಿ ಬಾ,
ಹಿಂಗೆ ಎಲ್ಲರ ಮೇಲೂ ಮಕ್ಳಿಗೆ ಕಿಚ್ಚಾಡ ಕಿಚ್ಚಾಡ್ತಾ ಇರ್ತಾರೆ, ಬಟ್ ಅವರು ಮುನ್ಸ್ಕೊಂಡು ಹೋಗ್ತಾರೆ ತಿನ್ನಲ್ಲ ಅನ್ನೋ ಕಾರಣಕ್ಕೆ ತಾಯಂದಿರು ಸುಮ್ಮನೆ ಆಗ್ಬಾರ್ದು, ತಿನ್ನಿಸ್ಬೇಕು. ನಿನ್ನೆ ನಾನು ನನ್ನ ಮಗ ಇಬ್ಬರು ಶಾಪಿಂಗ್ ಹೋಗಿದ್ವಿ ಗೊತ್ತಾ ಫ್ರೆಂಡ್ಸ್, ಅಲ್ಲ ಚಿಂಟು ಫಸ್ಟ್ ಟೈಮ್ ಅಲ್ಲ ಮಗನೆ, ನಾನು ನೀನು ಇಬ್ಬರೇ ಹೋಗಿದ್ದು, ನಾನಾದರೂ ಡೌ ಮಾಡಬೇಕು. ಬಾರೋ ಮಗನೇ, ಏನೇನು ಶಾಪಿಂಗ್ ಮಾಡಿದ್ವಿ ಮಗ ನಾನು ನೀನು? ಎಷ್ಟು ಬೇಗ ಶಾಪಿಂಗ್ ಆಯಿತು ಗೊತ್ತಾ, ನನ್ನ ಮಗಳು ಬಂದಿದ್ರೆ 3 ಅಲ್ಲ 4 ಅವರ್ಸ್ ಶಾಪಿಂಗ್ ಮಾಡಿದ್ರೆ ಮುಗಿತಾ ಇರಲಿಲ್ಲ, ಬಟ್ ನನ್ನ ಮಗನ ಜೊತೆ ಹೋಗಿದ್ರೆ 2 ಅವರ್ಸ್ ಎಲ್ಲ ಶಾಪಿಂಗ್ ಮುಗ್ದೋಯ್ತು ಫ್ರೆಂಡ್ಸ್. ನಿಜ ಅಲ್ಲಪ್ಪ, ನನ್ನ ಮಗ ಅಷ್ಟು ಫಾಸ್ಟ್ ಇದ್ದ ಗೊತ್ತಾ. ಇನ್ನು ಶಾಪಿಂಗ್ ಮಾಡಿ ಎತ್ಕೊಂಡು ಬಂದಿದ್ನ ಎತ್ತು ಇಟ್ಟಿಲ್ಲ ನಾವು, ಒಳ್ಳೇದೇ ಇಲ್ಲ. ನನ್ನ ಮಗನಿಗೆ ಇಷ್ಟ ಆಗುವಂಥವೇ ಒಂದೆರಡು ಚಿಪ್ಸ್ ತೊಗೊಂಡು ಎಲ್ಲ ಶಾಪಿಂಗ್ ಮಾಡಿಕೊಂಡು ಅದು ಮಳೆಯಲ್ಲೇ ಬಂದ್ವಿ ಗೊತ್ತಾ. ಮಳೆ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ವಪ್ಪ, ಮತ್ತು ಹೊರಗಡೆ ನಾವು ಬಂದರೆ ಸಣ್ಣ ಸಣ್ಣ ಹನಿ ಬತ್ತಿತ್ತಲ್ಲ ಅದೇನಪ್ಪ? ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಏನು ಬರ್ತಿಲ್ಲ, ಮಳೆನೇ ಬರ್ತಿಲ್ಲ ಅಂದ ತಾನೇ, ಮತ್ತೆ ಈಗ ಹೋಗ್ಬೇಕಾದಿತ್ತಂತೆ ಬರ್ಬೇಕಾದಿರ್ಲಿಲ್ವಂತೆ. ನೋಡಿ ಫ್ರೆಂಡ್ಸ್, ಇಂಥ ಮಗ ಇಂಥ ಮಗ, ಏನೂ ಮಾಡಂಗಿಲ್ಲ, ಮಳೆ ಬರ್ತಾ ಇದೆ ಒಟ್ಟಿನಲ್ಲಿ. ನೆನ್ನೆ ನಾನು ನನ್ನ ಮಗ ಇಬ್ಬರು ಹೋಗಿ ಶಾಪಿಂಗ್ ಮಾಡಿ ಅಂತೂ ಬಂದ್ವಿ ಬೇಗ ಬೇಗ. ಮತ್ತು ಮಗ ಅಲ್ಲಪ್ಪ ಬೇಗ ಬೇಗ ಶಾಪಿಂಗ್ ಮಾಡ್ಕೊಟ್ಟಪ್ಪ, ಎಷ್ಟು ಬೇಗ ಅಮ್ಮ ಇದ ಅದ ಅದ ಇದ ಅಂತೇಳಿ ಪಟ ಪಟ ಅಂತ ಎತ್ಕೊಟ್ಬಿಡ ಅಲ್ಲ ಮಗನೆ. ಈಗ ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ಲಾ ಅಥವಾ ಚಪಾತಿ ಮಾಡ್ಲಪ್ಪ? ರೊಟ್ಟಿ ಮಾಡ್ಲಾ, ನಾನು ರಾತ್ರಿನೇ ಹಚ್ಚಿ ಇಟ್ಟಿದ್ದೆ. ನಂದು ಈರುಳ್ಳಿ ಕೊಡಪ್ಪ, ಸಿಪ್ಪೆ ಬಿಡ್ಸೋಣ ಬೇಗ ಬೇಗ. ಈರುಳ್ಳಿ ಅಂತ ಹೆಸರು ಹೇಳಿದ್ರೆ ನನಗೆ ನಿಜವಾಗ್ಲೂ ಒಂದೊಂದು ಸರಿ ನಮ್ಮ ಮನೆಯವರೇ ಕಣ್ಮುಂದೆ ಬರ್ತಾ ಇರ್ತಾರೆ. ಲಾಸ್ಟ್ ಬ್ಲಾಗಲ್ಲೂ ಕೂಡ ನಾನು ಇದನ್ನು ಶೇರ್ ಮಾಡ್ಕೊಂಡಾಗ ಸುಮಾರು ಜನ ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡಿದ್ರಿ. ಹೌದು ಸುಷ್ಮಾ, ನಮ್ಮ ಮನೆಯಲ್ಲೂ ಸೇಮ್ ಇದೇ ಥರ ಎಲ್ಲರ ಮನೆಯಲ್ಲೂ ಇದೇ ಕತೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ರಿ. ನಂಗೆ ಅವಾಗ ಅನ್ನಿಸ್ತು, ನಾವು ಎಷ್ಟು ಹೆಣ್ಮಕ್ಳು ಒಂದು ಗ್ರಾಸರೀಸ್ನ ತೊಗೊಂಬರೋದೇ ತಪ್ಪು ಅಥವಾ ಮನೆಗೆ ರೇಷನ್ ತರೋದೇ ತಪ್ಪು ಅನ್ನೋ ಥರ ಎಷ್ಟು ಮನೇಲಿ ವಾದ ನಡೆಯುತ್ತಪ್ಪ ಅನ್ನೋದು ಅನ್ನಿಸ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲರ ಮೇಲೂ ಒಂದೇ ಥರ ಇರೋಕ್ಕಾಗಲ್ವಲ್ಲ, ಹಾಗಾಗಿ ನಮಗೆಲ್ಲ ಸಿಕ್ಕಿರೋಂಥ ಭಾಗ್ಯ ಇಂಥದ್ದು, ಹಾಗಾಗಿ ಅನುಸರಿಸ್ಕೊಂಡು ಹೋಗಬೇಕು ಅಷ್ಟೇ. ನಾನು ಅದಕ್ಕೆ ಇವಾಗ ಸೈಲೆಂಟ್ ಆಗಿಬಿಟ್ಟಿದ್ದೀನಿ, ಏನೂ ತರೋದಿಲ್ಲ, ಏನೂ ಮಾಡೋದಿಲ್ಲ, ಏನಿರುತ್ತೋ ಅದ್ರಲ್ಲಿ ಮಾಡಿಕೊಂಡು ಹೋಗೋಣ ಅಷ್ಟೇ ಅಂತ. ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿ ಬಂದು ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ. ರೊಟ್ಟಿ ಅಂದರೆ ನಮ್ಮ ಮನೆಯವರಿಗೆ ಯಾವಾಗಲೂ ಅನ್ನ ಹಾಕಿ ಮಾಡಬೇಕು ರೊಟ್ಟಿಗೆ. ನಮ್ಮ ಮಕ್ಕಳಿಗೆ ಯಾವಾಗಲೂ ಏನು ಇಷ್ಟ ಆಗುತ್ತೆ ಅಂದರೆ ನಾರ್ಮಲ್ ದೋಸೆ ಥರ ನಾವು ರೊಟ್ಟಿ ಮಾಡ್ತೀವಲ್ಲ ಆ ಥರ ಇಷ್ಟ ಆಗುತ್ತೆ. ಬಟ್ ಈ ಎರಡೂ ರೊಟ್ಟಿನೂ ಕೂಡ ಬಾಕ್ಸಿಗೆ ಹಾಕಿ ಕಳಿಸಿದರೆ ಅದು ಮಧ್ಯಾಹ್ನ ಅಷ್ಟರಲ್ಲಿ ಅವರಿಗೆ ಒಂಥರ ಆಗುತ್ತೆ ಅಂದರೆ ತುಂಬ ಪಿಚ ಪಿಚ ಅನ್ನೋ ಥರ ಆಗುತ್ತೆ ಅಂತ ನಮ್ಮ ಚೈತು ಚಿಂಟು ಇಬ್ಬರು ಹೇಳೋದು. ಇಲ್ಲಾಂದರೆ ಮತ್ತೆ ತುಂಬ ಡ್ರೈ ಆದಂಗೆ ಅನಿಸಿರುತ್ತೆ, ಇಲ್ಲೊಂದು ಸ್ವಲ್ಪ ಪಿಚ ಪಿಚ ಅಂದಂಗೆ ಅನಿಸುತ್ತೆ ಅಂತ. ಅದಕ್ಕೆ ಇದು ಒಂದು ಸ್ವಲ್ಪ ಚಪಾತಿ ಥರನೇ ನಿಮಗೆ ಈ ರೊಟ್ಟಿ ಇರುತ್ತೆ. ಮಧ್ಯಾಹ್ನ ಅಲ್ಲ, ನೀವು ರಾತ್ರಿ ಆದ್ರೂ ಮಾಡಿಟ್ಟರು ಈ ಚಪಾತಿ ಯಾವ ರೀತಿ ಸಾಫ್ಟಾಗಿರುತ್ತೆ ನೋಡಿ, ಅದೇ ಥರನೇ ಇರುತ್ತೆ. ಯಾರಾದರೂ ಲಾಂಗ್ ಜರ್ನಿ ಮಾಡೋರು ಮನೆಯಿಂದನೇ ಊಟ ಎಲ್ಲ ಎಷ್ಟೋ ಜನ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾರೆ, ಅಟ್ಲೀಸ್ಟ್ ಒಂದು ಚಟ್ನಿ ಪುಡಿ ಇದ್ದರೆ ಸಾಕು, ನಾವು ರೊಟ್ಟಿ ಮತ್ತು ಚಪಾತಿ ಈ ಥರದ್ದೆಲ್ಲನೂ ಇಟ್ಕೊಂಡು ಒಂದು 2 ಡೇಸ್ ಜರ್ನಿ ಮಾಡೋರೆಲ್ಲ ಇರ್ತಾರೆ, ಇದನ್ನೇ ತಿನ್ಕೊಂಡು ಹೋಗೋಣ ಅಂತ. ಅಂಥವರಿಗೆ ಬೆಸ್ಟ್ ಇದು, ಯಾಕಂದರೆ ಯಾವಾಗಲೂ ಚಪಾತಿ ಮಾಡ್ತಾರೆ, ಇಲ್ಲಾಂದರೆ ಜೋಳದ ರೊಟ್ಟಿ ಈ ಥರದ್ದನ್ನೇ ಲಾಂಗ್ ಜರ್ನಿಗೆ ಕಟ್ಟೋವಂಥದ್ದಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅಡಿಷ್ನಲ್ ಆ್ಯಡ್ ಅಂದರೆ ನೀವು ಈ ರೊಟ್ಟಿನೂ ಕೂಡ ಮಾಡ್ಕೋಬೋದು. ಇದು ತುಂಬ ಸಿಂಪಲ್. ಮಾತ್ರ ಒಂದು 3 ಕಪ್ ನೀರು ತೊಗೋತೀರೋ ಅಂದರೆ ಅದರಲ್ಲಿ 1.5 ಕಪ್ಪಷ್ಟು ನೀವು ಚಿರೋಟಿ ರವೆ ಹಾಕ್ಕೊಳ್ಳಿ, ಇನ್ನು 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು ಅಷ್ಟೇ. ಫಸ್ಟು ನೀರು ಕುದಿಯೋದಕ್ಕಿಟ್ಟು ಅದಕ್ಕೆ ಚಿರೋಟಿ ರವೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 2 ನಿಮಿಷ ಅದನ್ನು ನೀವು ಮಿಕ್ಸ್ ಮಾಡ್ತಾ ಇದ್ರೆ ಸಾಕು, ಅದೊಂದು ಸ್ವಲ್ಪ ಬೆಂದಿರೋ ರೀತಿಯಾಗಿ ಆಗುತ್ತೆ ರವೆ. ಆ ನಂತರ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆ ಒಂದು ಬಿಸಿ ಏನಿರುತ್ತೆ ಆ ಚಿರೋಟಿ ರವೆ ಎಲ್ಲ ಬೆಂದಿರೋವಂಥದ್ದು, ಅದ್ರ ಜೊತೆಗೇ ಅಕ್ಕಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಏನು ಮತ್ತೆ ನಾವು ಬೇಯಿಸ್ಬೇಕು ಬಿಸಿ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಏನಾದರೂ ನೀವು ಈ ಥರ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾದ್ರೆ, ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕಾದ್ರೆ ಸ್ವಲ್ಪ ತೆಳು ಆಯಿತು, ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಅವಶ್ಯಕತೆ ಇದೆ ಅಂದರೆ ಹಾಕೋಬೋದು. ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು ಚಪಾತಿ ಹಿಟ್ಟು ಯಾವ ರೀತಿಯಾಗಿ ನೀವು ಮಿಕ್ಸ್ ಮಾಡ್ತೀರಾ ಅದೇ ಥರನೇ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗತ್ತೆ. ನಾನು ಇವತ್ತು ರೊಟ್ಟಿ ಮಷಿನ್ನ ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ನಾವು ಲಟ್ಟಣಿಗೆಯಲ್ಲೇ ಇದನ್ನು ಯಾವ ರೀತಿಯಾಗಿ ಲಟ್ಟಿಸ್ಬೋದು ಅನ್ನೋದು ಕೂಡ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮತ್ತು ತುಂಬ ಚೆನ್ನಾಗಿ ಉಬ್ಬು ಕೂಡ ಬರುತ್ತೆ, ಉಬ್ಬಿಕೊಂಡು ಕೂಡ ರೊಟ್ಟಿ ಬರುತ್ತೆ, ಸಾಫ್ಟಾಗಿರುತ್ತೆ. ಹಂಗಾಗಿ ನಮ್ಮ ಮಕ್ಕಳು ಅಂತೂ ಹೇಳಿಬಿಟ್ಟಿದ್ದಾರೆ, ಅಮ್ಮ ಯಾವಾಗಲೂ ಇದನ್ನೇ ರೊಟ್ಟಿ ಮಾಡಿ, ನೀವು ಬಾಕ್ಸಿಗೆ ಏನಾದರೂ ರೊಟ್ಟಿ ಕೊಡಬೇಕಂದ್ರೆ ಇದನ್ನೇ ಮಾಡಿ. ಮನೇಲಿ ನಾರ್ಮಲಾಗಿ ನಾವು ಊಟ ಮಾಡ್ತೀವಿ ಅಂದರೆ ನೀವು ಯಾವ ಥರ ರೊಟ್ಟಿ ಮಾಡಿದ್ರೂ ಓಕೆ ಪರವಾಗಿಲ್ಲ ಅಂತ. ಹಾಗಾಗಿ ಈ ನಡುವೆ ಅವ್ರಿಗೆ ಬಾಕ್ಸಿಗೆ ಅಂದರೆ ನಾನು ಇದೇ ಥರನೇ ಮಾಡ್ತೀನಿ. ನಾನು ಇಲ್ಲಿ ಬೆಳಗ್ಗೆ ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ,
ಪಾಪ ಮಕ್ಕಳಿಬ್ಬರು ಕೂಡ ಅವ್ರು ಫ್ರೆಶಪ್ ಆಗಿ ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇರ್ತಾರೆ. ಬೆಳಿಗ್ಗೆ ಹೊತ್ತು ಕೆಲವೊಂದು ಟೈಮಲ್ಲಿ ಹೆಂಗೆ ಗಡಿಬಿಡಿ ಆಗಿಬಿಡತ್ತೆ ಅಂದರೆ ಅವರು ಕೂಡ ಎದ್ದೋಳೋದು ಲೇಟ್ ಆಗಿಬಿಡತ್ತೆ ಈ ಚಳಿ ವಾತಾವರಣದಲ್ಲೆಲ್ಲ. ಅವ್ರಿಗೂ ಬೆಳಿಗ್ಗೆ ಹೊತ್ತು ಬೇಗ ಹೇಳಬೇಕು ಅಂತ ಅನ್ಸೋದಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅವ್ರಿಗೂ ಎದ್ದು ಅವ್ರ ಕೆಲಸ ಅವರು ಪೂಜೆ ಮಾಡೋದು ಮಾಡ್ಕೊಳ್ತಾ ಇದ್ರು. ಇಲ್ಲಿ ನಾನು ಕೂಡ ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಾಕ್ಸಿಗೆಲ್ಲನೂ ಕೂಡ ಹಿಂದಿನ ದಿನವೇ ನಾನು ಹೇಳ್ದಂಗೆ ದಾಳಿಂಬೆ ಎಲ್ಲ ಬಿಡಿಸ್ಬಿಟ್ಟು ಇಟ್ಬಿಟ್ಟಿದ್ದೆ ಅವರಿಗೆ. ಅದೇ ಬೆಳಿಗ್ಗೆ ವಾದ ನಡೀತಾ ಇದ್ದಿದ್ದು, ಚಿಂಟು ನಂಗು ಬರೀ ಫ್ರೂಟ್ಸೇ ಕೊಡ್ತೀರಾ ಅಂತ. ನಮ್ಮ ಮನೆಯಲ್ಲಿ ಫ್ರೂಟ್ಸ್ ಬಿಟ್ಟರೆ ಬೇರೆ ಏನು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಹಾಕೋದಕ್ಕೆ ಮನೆಯವ್ರು ಇಷ್ಟಪಡೋದಿಲ್ಲ, ಬೈತಾರೆ. ಮಕ್ಕಳಿಗೆ ನೀನೇ ಎಲ್ಲ ಕಲಿಸ್ಬಿಡ್ತೀಯಾ ಜಂಕ್ ಫುಡ್ ತಿನ್ನೋದನ್ನ ಹಂಗೆ ಹೇಗೆ ಅಂತ. ಆದಷ್ಟು ನಾನು ಜಂಕ್ ಫುಡ್ ತಿನ್ನೋದಿಲ್ಲ, ತಿನ್ನೋದನ್ನೇ ಅವಾಯ್ಡ್ ಮಾಡ್ತೀನಿ. ಅಪರೂಪಕ್ಕೆ ಏನಾದರೂ ಮಕ್ಕಳು ಕೇಳಿದಾಗ ಕೊಡಿಸೋ ಅಂಥದ್ದಂತೂ ಖಂಡಿತ ನಾನೇ ಫಸ್ಟು, ನಮ್ಮ ಮನೆಯವ್ರು ಸ್ವಲ್ಪ ಅದರಲ್ಲಿ ಲಾಸ್ಟು. ನಿನ್ನೆ ಹಂಗೂ ನಾವು ಡಿಮಾರ್ಟ್ಗೆ ಹೋಗಿದ್ದಾಗ ಶಾಪಿಂಗಿಗೆ ಚಿಂಟು ಇದನ್ನು ಕೇಳ್ದ, ನಾವು ಚಿಪ್ಸ್ ಏನೋ ಕೇಳ್ದ ಅಂತ ಹೇಳಿ ಕೊಡಿಸಿದ್ದೆ. ಅದಕ್ಕೆ ಮನೇಲಿ ಬೈತಾ ಇದ್ರು, ಅದೆಲ್ಲ ಕೊಡಿಸೋ ಬದಲು ಮನೇಲೇ ನಿಪ್ಪಟ್ಟು ಇಲ್ಲ ಕೊಡಬಳೆ ಮಾಡಿಕೊಟ್ರೆ ಆಗೋದಿಲ್ವಾ, ಇವೆಲ್ಲ ಬೇಕಾ, ಇದರಲ್ಲೆಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ನಾವೇ ನಮ್ಮ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು ತಂದಿಡೋದು. ಈಗಂತೂ ಎಲ್ಲ ಮಕ್ಕಳುಗಳಿಗೂ, ಪುಟ್ಟ ಪುಟ್ಟ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ, ಎಲ್ಲರಿಗೂ ಕ್ಯಾನ್ಸರ್ ಕ್ಯಾನ್ಸರ್ ಅನ್ನೋ ಥರ ಬರ್ತಾ ಇದೆ. ಯಾಕೆ ಅಂದರೆ ಇದೆಲ್ಲ ಈ ಥರ ರೆಡಿಮೇಡ್ ಪ್ರಿಸರ್ವೇಟಿವ್ ಹಾಕಿರುವಂಥ ಫುಡ್ಗಳಿಗೆ ಜಾಸ್ತಿ ನಾವು ಮಾರು ಹೋಗ್ತಾ ಇರೋವಂಥದ್ದು, ಜಾಸ್ತಿ ಅದ್ರ ಬಗ್ಗೆನೇ ನಾವು ಕಾಳಜಿ ವಹಿಸೋವಂಥದ್ದಾಗೋಗ್ಬಿಟ್ಟಿದೆ. ಹಂಗಾಗಿ ನೀನು ಸ್ವಲ್ಪ ಇವನ್ನೆಲ್ಲ ಅವಾಯ್ಡ್ ಮಾಡು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವಾಗ ಮನೆಗೆ ಚೋಚು ಚಕ್ಲಿ ನಿಪ್ಪಟ್ ಇಂಥವು ಯಾವುದು ಹೊರಗಡೆಯಿಂದ ಏನೂ ತರ್ತಾ ಇಲ್ಲ ನಮ್ಮ ಮನೇಲಿ, ಅಪರೂಪಕ್ಕೆ ಒಂದೊಂದು ತೊಗೊಂಬಂದು ತಿನ್ನೋಂಥದ್ದಿರುತ್ತೆ ಅಷ್ಟೇ. ಆಯಿತು ಫ್ರೆಂಡ್ಸ್, ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾಯಿತು. ಪಪ್ಪಾಯ ತಿಂದು ರೊಟ್ಟಿ ಮಾಡಿಕೊಟ್ಟೆ, ತಿಂದು ಹಾಲು ಕುಡಿಲಿಲ್ಲ ಅವರು, ಅಮ್ಮ ಹಾಲಿನ ಬೇಡ ನಮಗೆ ಸಾಕು ಹೊಟ್ಟೆ ತುಂಬಿದೆ ಅಂತ. ಹಾಗಾಗಿ ಅವ್ರು ಹೊರಟರು. ಈಗ ನಮ್ಮ ಟೈಮ್, ನಾವು ಒಂದು ಲೋಟ ಹಾಲು ಕುಡಿಯೋದು ಅಷ್ಟೇ. ಇವತ್ತು ಬ್ರೇಕ್ಫಾಸ್ಟ್ ನಂದು ಪಪ್ಪಾಯ ಮತ್ತು ಹಾಲು ಇಷ್ಟೇ. ಏಕೆಂದರೆ ಪಪ್ಪಾಯ ಜಾಸ್ತಿ ದಪ್ಪ ಆಯಿತು, ಸಖತ್ತು ಜಾಸ್ತಿ ತಿನ್ನೋ ಥರ ಅನ್ನಿಸ್ತು. ಮಕ್ಕಳು ಇದ್ದರು ಬರೀ ಒಂದು ಎರಡೆರಡು ಪೀಸ್ ತಿಂದ್ರಷ್ಟೇ, ನಾನು ಉಳಿದಿದ್ದು ನಾನು ನಮ್ಮ ಮನೆಯವ್ರು ಇಬ್ಬರೇ ತಿಂದಿದ್ದರಿಂದ ಇಬ್ರಿಗೂ ಕೂಡ ಇವಾಗ ತೆಂಗಿನ ಸ್ಕಿಪ್ ಮಾಡ್ಕೊಂಬಿಟ್ಟಿದ್ವಿ. ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ಕೊಂಡ್ರಾಯಿತು, ಈಗೇನು ಸದ್ಯಕ್ಕೆ ಬೇಡ ಅಂತ. ಈಗ ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಕೆಳಗಡೆ, ಬೇಬಿ ಸರಿ ಪ್ರಿಪೇರ್ ಮಾಡಿದ್ದೆ ನಿನ್ನೆ, ಹೋಗಿ ಮಿಲ್ಕ್ ಕಳಿಸ್ಬೇಕು, ಹಾಗೆ ಮಿಲ್ಕ್ ಮಾಲ್ಟ್ ಪ್ರಿಪೇರ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದಾಗ ಇವೆರಡು ಕೆಲಸ ನನ್ನದೇ ಇರುತ್ತೆ ನೋಡಿ, ಹಾಗೆ ನಾನು ಮರೆತೆ. ಇದಾದ್ಮೇಲೆ ಕುಡಿತೀನಿ. ನಾನು 3 ದಿನದಿಂದ ಕಷ್ಟಪಟ್ಟು ಫೈನಲ್ಲಿ ನನ್ನ ಸೀರೆಯ ಕುಚ್ಚು ಮುಗಿಸಿದ್ದಾಯಿತು. ಇದನ್ನು ತೋರಿಸೋಣ ತೋರಿಸೋಣ ಅಂದ್ಕೊಂಡು ನಾನು ಮರ್ತೇ ಹೋದೆ. ನಿನ್ನೆ ರಾತ್ರಿ ಕುಚ್ಚು ಕಟ್ಟಿದ್ದಂಥದ್ದು, ಹಂಗೆ ಇಟ್ಟಿದ್ದೀನಿ, ಇನ್ನೂ ಎತ್ತಿಟ್ಟಿಲ್ಲ. ನೋಡ್ಬೋದು ಹೆಂಗಿದೆ ಅಂತ ಡಿಸೈನ್, ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ಲಾ ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ, ನಂಗೆ ಇಷ್ಟ ಆಯಿತು. ಓಕೆ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ಹೇಳಿ. ಇದೊಂಥರ ಪಿಕಾಕ್ ನಾಟ್ ಅಂತ ಹೇಳಿ ಕರೀತಾರೆ, ಈ ಥರ ನಾಟ್ ನಾಟ್ ಬಂದಿದ್ದರೆ ಪಿಕಾಕ್ ನಾಟ್ ಅಂತ ಹೇಳಿ ಕರೆಯುವಂಥದ್ದು. ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗಂತೂ. ನಿಮಗೂ ಚೆನ್ನಾಗಿದೆಯಾ ಇಲ್ಲ ಕಮೆಂಟ್ ಮಾಡಿ. ಇದು ಕಾಪರ್ ಇರೋದ್ರಿಂದ ಸಾರಿ, ಇದು ಗೋಲ್ಡ್ ಅಲ್ಲ, ಇದು ಕಾಪರ್. ಇದು ನಿಮಗೆ ವಿಡಿಯೋದಲ್ಲಿ ಗೋಲ್ಡ್ ಥರ ಕಾಣಿಸ್ತಾ ಇದೆ ಅನಿಸುತ್ತೆ, ಬಟ್ ಇದು ಕಾಪರ್ ಇದೆ. ಅದಕ್ಕೋಸ್ಕರ ಇನ್ನು ಕಾಪರಿಗೆ ಗೋಲ್ಡ್ ಬೀಡ್ಸ್ ಏನಾದರೂ ಹಾಕಿದರೆ ಅಷ್ಟು ಚೆನ್ನಾಗಿ ಅದು ಲುಕ್ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಇದಕ್ಕೆ ನಾನೇನು ಮಾಡಿದೆ, ಪೂರ್ತಿ ಕಂಪ್ಲೀಟ್ ಥ್ರೆಡ್ ವರ್ಕೇ ಇರಲಿ ಅಂತ ಹೇಳಿ ಹಾಕಿರೋವಂಥದ್ದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಮ್ಮ ಮನೆಯವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೆ, ನೋಡಿ ಇಷ್ಟೆಲ್ಲ ಮಾಡ್ಕೊಳ್ತೀವಿ ಹೆಣ್ಮಕ್ಳು ಮನೇಲಿ ದುಡ್ಡು ಉಳಿಸೋದಕ್ಕೋಸ್ಕರ, ಇಲ್ಲಾಂದರೂ ಇದಕ್ಕೆ ಒಂದು ಈ ಥರ ಡಿಸೈನ್ ಹಾಕ್ಕೊಡೋದಕ್ಕೆ ಒಂದು 600 ರುಪೀಸ್ ಆದರೂ ಪೇ ಮಾಡಲೇಬೇಕಲ್ವಾ? ಹೌದಾ ಅಲ್ವಾ? ಕಮೆಂಟ್ ಮಾಡಿ. ಮಿನಿಮಮ್ ಈ ಥರ ಕ್ರೋಷಾ ಡಿಸೈನ್ಸ್ಗೆ 500 to 600 ಅಂತೂ ತೊಗೊಂಡೇ ತೊಗೊತಾರೆ ಅನ್ಕೊತೀನಿ. ಯಾಕಂದರೆ ಬರೀ ಬೇಬಿ ಕುಚ್ಚು, ಈ ಥರ ನಾರ್ಮಲ್ ಬೇಬಿ ಕುಚ್ಚು ಹಾಕೋದಕ್ಕೇ 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನು ಇದಕ್ಕೆ ಒಂದು 600 ರುಪೀಸ್ ಇರೋದಿಲ್ವಾ? ಇರತ್ತೆ. ಈಗ ಟೈಮ್ ಬಂದು 1:30 ಆಗಿದೆ. ಬೆಳಿಗ್ಗೆಯಿಂದ ಸ್ವಲ್ಪ ಮಟ್ಟಿಗೆ ಮಳೆ ಇಲ್ಲೇನೋ, ಫುಲ್ ಬಿಸಿಲು ಅನ್ನೋ ಥರ ಅನ್ನಿಸ್ತಿತ್ತು. ನಾನು ಕೂಡ ಮೇಲೆ ಹೋಗಿ ರಾಗಿ ಎಲ್ಲ ಹೊಂಗಾಕ್ಬಿಟ್ಟು ಬಂದಿದ್ದೆ. ಸ್ವಲ್ಪ ಬಿಸಿಲು ಕೂಡ ಬಂತು, ಆಮೇಲೆ ಅಮ್ಮ ಜೊತೆ ಮಾತಾಡ್ತಾ ಇದ್ದೆ, ನೋಡಿದ್ರೆ ಇದಕ್ಕಿದಂಗೆ ಸ್ವಲ್ಪ ಮೋಡ ಅನ್ನೋ ಥರ ಎಲ್ಲ ಆಯಿತು. ಅಯ್ಯೋ ಇರಪ್ಪ ಮಳೆ ಬಂದುಬಿಡತ್ತೇನೋ ಅಂದ್ಬಿಟ್ಟು ಆಗ ತಾನೇ ಓಡೋಗಿ ಮೇಲೆ ಹೊಂಗಾಕಿರುವಂಥ ರಾಗಿ ಎಲ್ಲ ಎತ್ಕೊಂಡು ಬಂದೆ. ಕಾಣಿಸ್ತಾ ಇರ್ಬೋದು ನಿಮಗೆ ಮಳೆ ಬರ್ತಾ ಇರುವಂಥದ್ದು, ಎಲ್ಲಿದ್ದೀನಿ ಅಂತಲೂ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗ್ಬಿಡಿದೆ. ನಾನು ಈ ಪ್ಯಾಸೇಜ್ ಬಾಲ್ಕನಿಗೆ ಬಂದೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನಾನಿರೋದು ಮಾಲ್ಟ್ ಮಾಡೋ ಪ್ಲೇಸಲ್ಲಿ ಅಂತ. ಮಳೆ ಬರ್ತಾ ಇದೆ ಮಾತ್ರ, ಫುಲ್
ಓಕೆ, ಈಗ ನಮ್ಮ ಕೆಲಸ ಮಾಲ್ಟ್ ಮಿಲ್ಕ್ ಮಾಲ್ಟ್ ಪ್ರಿಪೇರ್ ಮಾಡಬೇಕು, ಎಲ್ಲನೂ ರೆಡಿ ಮಾಡ್ಕೋಬೇಕು. ಸುಮಾರು ರೆಫರೆನ್ಸ್ ಕೆಲಸಗಳು, ಯಾವ ಲೆವೆಲಿಗೆ ಕೆಲಸ ಇದೆ ಅಂದರೆ ಎಷ್ಟು ಮಾಡಿದ್ರೂ ಕೆಲಸಗಳು ಮುಗಿದೆ ಇರುವಷ್ಟು ಕೆಲಸಗಳು ತುಂಬ ಅಂದರೆ ತುಂಬಾ ಇದೆ, ಎಲ್ಲನೂ ಮಾಡ್ಕೋಬೇಕು. ನಾನು ತೋರಿಸ್ಕೊಳ್ಳೋಕ್ಕೂ ಇಷ್ಟ ಪಡೋದಿಲ್ಲ ಅದಕ್ಕೆ, ಯಾಕಂದರೆ ಸುಷ್ಮಾ ವ್ಲಾಗ್ ಆಗ್ತಾ ಇಲ್ಲ ನೀವು ಅಂತ ಅಂತೀರಾ. ಕಂಟಿನ್ಯೂಸ್ ಕೆಲಸಗಳಿದ್ದಾವೆ ಇವತ್ತು. ಈಗ ಮೇಲ್ಗಡೆ ಮುಚ್ಚಿ ಬೇರೆ ತೆಗೆದೆ, ಯಾಕಂದರೆ ಎಲ್ಲ ಸ್ಪೂನಲ್ಲಿ ಇವಾಗ ಜಸ್ಟು ಇನ್ನೊಂದು ಸರಿ ಇದನ್ನ ಹೀಗೆ ಮಿಕ್ಸಪ್ ಮಾಡಿಬಿಟ್ಟು ಇದ್ರ ಮೇಲೆ ಮುಚ್ಚಿಟ್ಟಿದ್ದಂಥ ಬೇಲ್ನ ಈಗ ಜಸ್ಟು ತೆಗೆದು ಎರಡೇ ಆಗಿದ್ದಾನ ಫಸ್ಟು, ಅಥವಾ ಏನಾದರೂ ಮಿಲ್ಕ್ ಮಾಡಿ ಪ್ರಿಪೇರ್ ಮಾಡಬೇಕು ಅದು ಮಾಡಿಬಿಟ್ಟು ಬಂದು ಜರಡಿ ಆಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೂ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಬಿಸಿ ಇದೆ. ಇದು ಬಂದು ಬೇಬಿ ಸರಿ ಮಕ್ಳಿಗೋಸ್ಕರ ಮಾಡೋವಂಥದ್ದು, ಜಾಸ್ತಿ ಕ್ವಾಂಟಿಟಿ ನಾನು ಆಲ್ರೆಡಿ ಹೇಳಿದಾಗ ಮಾಡಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ. ಟೈಮ್ ತೊಗೊಂಡು ನಿಧಾನವಾಗಿ ಮಾಡುವಂಥದ್ದಿರುತ್ತೆ. ಹಾಗಾಗಿ ಬೇಬಿ ಸರಿ ಇವಾಗ ಜರಡಿ ಆಗಬೇಕು, ಮಿಲ್ಕ್ ಮಾಲ್ಟ್ ಮಾಡಬೇಕು, ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಅದನ್ನು ಕೂಡ ಪ್ರಿಪೇರ್ ಮಾಡಿಸ್ಬೇಕು. ಸುಮಾರು ಕೆಲಸ ಇದೆ, ಮಾರ್ಕೆಟ್ಗೆ ಹೋಗಬೇಕು. ಹೇಳ್ತಾ ಇದ್ದರೆ ನಿಮಗೆ ಹೇಗೆ ಅನಿಸ್ಬೋದು ಇಷ್ಟೆಲ್ಲ ಕೆಲಸ ಇದೆಯಾ ಸುಷ್ಮಾ ಅಂತ? ಹೌದು, ಸುಮಾರು ಕೆಲಸಗಳಿದೆ. ಸಂಜೆ ಆ ಲೆವೆಲಿಗೆ ಕೆಲಸ ಇದೆ ಅಂದರೆ ಎಷ್ಟು ಮಾಡಿದ್ರೂ ಮುಗಿಯದೇ ಇರುವಷ್ಟು ಕೆಲಸಗಳು ತುಂಬಾ ಇದೆ. ಮಾರ್ಕೆಟ್ ಹೋಗೋಣ ಅಂತ ಅಂದ್ಕೊತಿದ್ದೀನಿ. ನೀವು ಪ್ಯಾಕಿಂಗ್ ಕವರ್ಸ್ ಅಂತಲೂ ಕೂಡ ಖಾಲಿಯಾಗಿದೆ, ಫೋನ್ ಮಾಡಿ ಆರ್ಡ್ರ್ ಮಾಡಿದ್ದೀವಿ. ಬಟ್ ಬೇಬಿ ಸರಿಗೆ ವೈಟ್ ಪ್ಯಾಕ್ ಕಲರ್ ಯೂಸ್ ಮಾಡೋದು, ಅಂದರೆ ಒಂದೊಂದು ಮಾಲ್ಟಿಗೆ ಒಂದೊಂದು ಕಲರ್ ಕಾಂಬಿನೇಷನ್ಸ್ ಸೆಲೆಕ್ಟ್ ಮಾಡಿದ್ದೆ. ಅದೇನೆಂದರೆ ನನಗೆ ಸಿಗ್ತಾ ಇಲ್ಲ ಕರೆಕ್ಟಾಗಿ ಅವು, ಅದಕ್ಕೆ ಅವ್ರು ಹೇಳ್ತಾ ಇದ್ರು ಮೇಡಮ್ ನೀವು ಮುಂಚಿತವಾಗಿ ಆರ್ಡ್ರ್ ಮಾಡಬೇಕು, ಒಂದು 3 ಡೇಸ್ ಮುಂಚಿತವಾಗಿ ಆರ್ಡ್ರ್ ಮಾಡಿದರೆ ನಮ್ಗೆ ತರಿಸಿರ್ತೀವಿ ಅಂತ. ನಾನು ಆರ್ಡ್ರ್ ಮಾಡಿ 3 ಡೇಸ್ ಆಯಿತು, ಬಟ್ ಹೋಗೋಕ್ಕಾಗ್ತಾ ಇಲ್ಲ. ರೀಸನ್ ಮಳೆ, ಈ ಮಳೆಗೆ ಅಲ್ಲಿ ಹೋಗೋಕ್ಕಾಗ್ತಿಲ್ಲ, ನೋಡೋಕ್ಕಾಗ್ತಿಲ್ಲ, ತರೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತದೆ. ಇರೋದ್ರಲ್ಲಿ ಹೆಂಗೋ ಮೇಂಟೈನ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ, ಜೊತೆಗೆ ಕೆಲಸಗಳು ಕೂಡ ಆಗ್ತಾ ಇದೆ, ಹೇಗೋ ನಡೀತಾ ಇದೆ. ಒಟ್ಟಿನಲ್ಲಿ ಹೀಗೆ ಸುಷ್ಮಾ ತುಂಬ ಬ್ಯುಸಿ ಇರ್ತಾರೆ. ಕೆಲವೊಂದು ಟೈಮಲ್ಲಿ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಬರೀ ಕೆಲಸಗಳೇ ಆಗೋಗ್ಬಿಡುತ್ತೆ, ಅದ್ರ ಜೊತೆಗೆ ಕೆಲಸ ಎಲ್ಲ ಮಾಡಿದ್ಮೇಲೆ ಒಂಥರ ಫುಲ್ಲು ಸುಸ್ತಾದಂಗೆ ಅನಿಸಿರುತ್ತೆ. ಒಂದು 2 ದಿನ ರೆಸ್ಟ್ ಬೇಕು ಅಂತಲೂ ಕೂಡ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಬ್ಲಾಗ್ ಮಾಡೋಕ್ಕೂ ಮೂಡಿರೋದಿಲ್ಲ, ಜೊತೆಗೆ ಮಾಡಿರೋ ಬ್ಲಾಗನ್ನು ಓಕೆ ಎಡಿಟ್ ಮಾಡಿಬಿಟ್ಟಾದರೂ ಅಪ್ಲೋಡ್ ಮಾಡೋಣ ಅಂದರೆ ಅದು ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನನ್ನ ಬ್ಲಾಗ್ ಹಾಗೆ ಹಿಂಗೆ ಆಗ್ತಾ ಇದೆ. ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಅಮ್ಮನ ಬ್ಲಾಗಲ್ಲಿ ಜಾಸ್ತಿ ನೀವು ತೋರಿಸ್ತಾ ಇಲ್ಲ ಯಾಕೆ ಸುಷ್ಮಾ ಅಂತ. ಇಲ್ಲ, ನನಗೆ ಅಮ್ಮ ಮನೆಗೆ ಹೋಗೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಒಂದು ಚೈತನ್ಯಂಗೆ ಇವಾಗ ಸ್ವಲ್ಪ 7th ಸ್ಟ್ಯಾಂಡರ್ಡ್ ಇರೋದ್ರಿಂದ ಅವಳಿಗೆ ಓದ್ಸೋಂಥ ಜಾಸ್ತಿ ಇರುತ್ತೆ. ಟ್ಯೂಷನಿಗೆ ಬೇರೆ ಹಾಕಿದ್ದೀವಿ ಇವಾಗ, ಅವಳಿಗೆ ಮ್ಯಾಥ್ಸು ಸೈನ್ಸು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂತ ಹೇಳಿ ಟ್ಯೂಷನ್ಗೆ ಹಾಕಿರೋದ್ರಿಂದ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು, ಆ ನಂತರ ಬಂದಮೇಲೆ ಮಕ್ಕಳಿಗೆ ಏನು ಬೇಕು ಅಂತ ನೋಡೋದು, ಜೊತೆಗೆ ಚಿಂಟುಗೆ ಓದಿಸೋವಂಥದ್ದು, ಇದೆಲ್ಲ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಅಮ್ಮನ ಮನೆಗೆ ಹೋಗೋದಕ್ಕೆ ಟೈಮ್ ಇಲ್ಲ. ಜೊತೆಗೆ ಅಮ್ಮನೂ ಕೂಡ ಅಂಗಡಿಯಲ್ಲಿ ಹುಡುಗರು ಇಲ್ದಿರೋದಕ್ಕೆ ಅಪ್ಪ ಅಮ್ಮ ಇಬ್ಬರು ಅಂಗಡಿ ಅಂತ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಂಥರ ಹೆಂಗೆ ಅಂದರೆ ನಮ್ಮ ಮನೇಲಿ ಯಾರಿಗೂ ಇವಾಗ ಟೈಮೇ ಇಲ್ಲ ಅನ್ನೋಷ್ಟು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರೋದ್ರಿಂದ ಅಷ್ಟಾಗಿ ಅಮ್ಮ ಜೊತೆ ವ್ಲಾಗ್ನ ಮಾಡೋದಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಅಮ್ಮಗೂ ಕೂಡ ಸ್ವಲ್ಪ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಈಗ ಬೆಟರ್ ಇದ್ದಾರೆ, ಬಟ್ ಆವಾಗ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ನಾನು ಜಾಸ್ತಿ ವ್ಲಾಗ್ ಮಾಡೋದಾಗಲಿ ಅಮ್ಮನ ತೋರಿಸೋದಾಗಲಿ ಮಾಡಿಲ್ಲ ಅಷ್ಟೇ. ಬಟ್ ಇವಾಗ ಏನಿಲ್ಲ, ಆರಾಮಾಗಿದ್ದಾರೆ. ಈಗ ಇಲ್ಲಿ ಮಿಲ್ಕ್ ಮಾಲ್ಟಿಗೂ ಕೂಡ ನಾನು ಕಂಪ್ಲೀಟ್ ಪ್ರಿಪೇರ್ ಮಾಡಿದ್ದಾಯಿತು. ಫುಲ್ ಬ್ಯುಸಿ ಡೇ ಅನ್ನೋ ಥರ ಇದೆ, ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು ಬ್ಯುಸಿ ಇದೆ. ಇವಾಗಲೂ ರಾಗಿ ಮಾಲ್ಟ್ ಮಾಡ್ಕೊಡೋದಕ್ಕೆ ಆಂಟಿ ಬರ್ತಾಯಿದ್ರು, ಬಟ್ ಅವ್ರಿಗೇನೋ ಇವತ್ತು ಹೆಡ್ಏಕ್ ಆಗಿದೆಯಂತೆ, ಹಾಗಾಗಿ ತುಂಬ ತಲೆನೋವ್ತಾ ಇದೆ. ಅಮ್ಮ ಬೇಜಾರು ಮಾಡ್ಕೋಬೇಡ, ನೆಕ್ಸ್ಟ್ ಟೈಮ್ ಬರ್ತೀನಿ, ಮಳೆ ಇರೋದ್ಕೋದಕ್ಕೂ ಸ್ವಲ್ಪ ಶೀತ ಥರ ಆಗಿದೆ ಅಂತ ಅಂದರು. ಹಾಂ ಸರಿ ಓಕೆ, ನಾನೇನು ಮಾಡ್ಕೊಂಡ್ರಾಯ್ತು, ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದಾರಲ್ಲ ಅಂತ ಅಂದ್ಕೊಂಡು ಇವಾಗ ಬೇಬಿ ಸರಿ ಜರಡಿ ಹಿಡ್ದಿದ್ದಾಯಿತು, ಪ್ಯಾಕಿಂಗ್ ಆಯಿತು. ಆ ನಂತರ ಇದು ಬಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಾಲ್ಟ್ ಒಂದು ಪೌಡರ್ಗೆ ಎಲ್ಲನೂ ಜರಡಿ ಹಿಡಿದು ಜರಡಿ ಅನ್ನೋದೇ ಬರುತ್ತೆ ಸೊಬ್ಬಿ ಕಂಪ್ಲೀಟ್ ಹುರಿದು ಆಯಿತು. ಈಗ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಅದಕ್ಕೆ ತೊಗೊಂಬಂದು ಹೊರಗಡೆ ಹಾಕಿದ್ದೀನಿ. ಅವ್ರು ಬರ್ತಾರಲ್ಲ ಹೇಗೋ ಅಂತ ಅಂದ್ಕೊಂಡು ನಾನು ಇದೆಲ್ಲ ಹುರಿದ್ಬಿಟ್ಟು ಜರಡಿ ಇಟ್ಕೊಂಡು ಕೂತ್ಕೊಂಡೆ. ಅದು ನೋಡಿದ್ರೆ ಆಮೇಲೆ ಅವ್ರು ಇಷ್ಟೊತ್ತಾದ್ರು ಬರಲಿಲ್ಲ ಅಂದರು. ಸರಿ ಆಯಿತು ಓಕೆ ಅಂತ ಹೇಳಿ ಇವಾಗ ನಾನೇ ಮತ್ತೆ ಕೆಲಸ ಶುರು ಮಾಡಿದ್ದೀನಿ. ರಾಗಿ ಮಾಲ್ಟಿಗೆ ತುಂಬ ಜಾಸ್ತಿ ಕ್ವಾಂಟಿಟಿ ಏನು ಮಾಡೋದಿಲ್ಲ, ಒಂದೊಂದು ವಾರಕ್ಕೆ ಕೂಡ 2-2 ಬ್ಯಾಚ್ ರೆಡಿ ಆಗುತ್ತೆ. ಕೆಲವೊಂದು ಟೈಮಲ್ಲಿ ವಾರಕ್ಕೆ ಒಂದೇ ಬ್ಯಾಚ್ ರೆಡಿ ಆಗುತ್ತೆ, ಅದು ಡಿಪೆಂಡಿಂಗ್ ತೊಗೊಳ್ಳೋದ್ರ ಮೇಲೆ.
ಹಾಗಾಗಿ ಈಗ ಸದ್ಯ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು 2-3 ಡೇಸಲ್ಲಿ ಆಂಟಿ ಅವ್ರು ಬರ್ತೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಇವಾಗ ಎಷ್ಟು ಆರ್ಡ್ರ್ ಇದೆ ಏನು ಎತ್ತ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ ಥರ ಮಾಡ್ತಾ ಇದ್ದೀನಿ. ಅದು ಖಾಲಿ ಆಗ್ತಿದ್ದಂಗೆ ಅವ್ರು ಬಂದು ಮಾಡಿಕೊಡ್ತಾರೆ. ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯಿತು, ಈಗ ಹೋಗಿ ಅವ್ರೊಂದು ಸ್ವಲ್ಪ ನೋಡಿಕೊಂಡು ಮಾತಾಡಿಸ್ಕೊಂಡು ಒಂದು ಲೋಟ ಹಾಲು ಕಳಿಸ್ಕೊಟ್ಟು ಚೈತು ಟ್ಯೂಷನ್ಗೆ ಹೋಗ್ತಾಳೆ, ಕಳಿಸ್ಬಿಟ್ಟು ಬರೋ ಅಂಥದ್ದು. ಹೀಗೆ ಸುಷ್ಮಂದು ಕೆಲವೊಂದು ಟೈಮಲ್ಲಿ ತುಂಬ ಬ್ಯುಸಿ ಇದ್ದೇ ಅನ್ನೋ ಥರ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ. ಚಿಂಟು ಬಂದ, ಚಿಂಟು ಬರ್ತಾ ಇದ್ದಂಗೆ ನಿನ್ನೆ ತೊಗೊಂಬಂದಿರೋ ಚಿಪ್ಸ್ ಬಗ್ಗೆನೇ ಯೋಚನೆ ನಾನು. ಚಿಂಟು ಬಟ್ಟೆ ಐರನಿಗೆ ಕೊಡು, ಸ್ಕೂಲ್ ಬಟ್ಟೆ ಆಯ್ತು, ಐರನ್ನೇ ಕೊಟ್ಟಿಲ್ಲ ಮಗ. ಟೈಮ್ 4:25 ಸರಿ, ಫ್ರೆಶ್ ಅಪ್ ಆಗಿ ಬಾರಮ್ಮ. ಆಯ್ತು, ಹಾಲು ಕಳಿಸ್ಕೊಡ್ತೀನಿ. ನಾನು ನಿನ್ನೆ ತಂದಿದ್ದ ಗ್ರಾಸರೀಸೇ ಎತ್ತಿಡಕ್ಕೆ ಟೈಮ್ ಆಗಿಲ್ಲ, ಇನ್ನ ಎತ್ತಿಡ್ಬೇಕು. ಈಗ ಹಾಲಾ ನಿಮ್ಗೆ? ಚಳಿಗೆ ಬಿಸಿ ಬಿಸಿಯಾಗಿ ಕಾಫಿ ಕುಡಿದ್ರೆ ಬೆಚ್ಚಿಗೆ ಅನ್ಸುತ್ತೆ. ಬಟ್ ನಮ್ಮನೇಲಿ ಮಕ್ಕಳಿಗೆ ಕಾಫಿ ಎಲ್ಲ ಕುಡಿಸ್ತೀರಾ ಸುಷ್ಮಾ ಅಂತಂದರೆ, ಹೌದು ಕೊಡ್ತೀನಿ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಏಕಂತಂದರೆ ಅಪರೂಪ ನಮ್ಮನೇಲಿ ಕಾಫಿ ಅಥವಾ ಟೀ ಅಂತ ಹೇಳಿ ನಾವು ಕುಡಿಯೋಂಥದ್ದು. ಯಾವಾಗಲೂ ಬರೀ ಹಾಲು ಹಣ್ಣು ಇಂಥದ್ರಲ್ಲೇ ಜಾಸ್ತಿ ನನ್ನ ಮಕ್ಕಳಿಗೆ ಇದು ಮಾಡ್ತಿರ್ತೀನಿ. ಬಟ್ ಹಂಗಂತ ಅಪರೂಪಕ್ಕೆ ಅವ್ರು ಕೇಳಿದಾಗ ಇಲ್ಲ ನಾನು ಕೊಡಲ್ಲ, ನೀವು ಹೊಲೇ ಕುಡಿಬೇಕು ಅಂತ ಆ ಥರ ಎಲ್ಲ ಸ್ಟ್ರಿಕ್ಟ್ ಎಲ್ಲ ಮಾಡೋದೇ ಇಲ್ಲ. ಕಾಫಿ ಕೇಳಿದಾಗ ಓಕೆ ಅಂಥೇಳಿ ಲೈಟಾಗಿ ಕಾಫಿ ಪೌಡರ್ನ ಹಾಕ್ಬಿಟ್ಟು ಕೊಡೋವಂಥದ್ದಿರುತ್ತೆ. ಅದು ನಾನು ಯಾವಾಗಲೂ ಕಾಫಿನ ರೇರ್ ಮನೇಲಿ ಮಾಡುವಂಥದ್ದು, ಜಾಸ್ತಿ ಹಾಲು ಬಿಟ್ಟರೆ ಟೀ ನಮ್ಮನೇಲಿ ನಮ್ಮನೆಯವ್ರಿಗೆ ಭಾಳ ಇಷ್ಟ ಆಗೋದು ಟೀ. ಅವರು ಕೂಡ ಯಾವಾಗಲೂ ಏನಾದರೂ ಕಾಫಿ ಏನಾದರೂ ಮಾಡಿ ಅಂತಂದರೆ ಇಲ್ಲ ಮಸಾಲ ಟೀನೇ ಮಾಡ್ತಾರೆ. ಹಾಗಾಗಿ ಮಕ್ಕಳೇನೇ ಕೇಳಿದ್ರು ಕೂಡ ನಾನು ಮಾಡಿ ಕೊಡ್ತೀನಿ ಸ್ವಲ್ಪ ಸ್ವಲ್ಪ. ಕ್ವಾಂಟಿ ಬೈ ಮಗಳು, ಬಾಯ್ ಬಾಯ್ ಬಾಯ್, ಹುಷಾರಾಗಿ ಹೋಗಿ ಬನ್ನಿ. ಚಿಂಟುಗೆ ಒಂದು ಕೆಲಸ, ಚೈತುಗೆ ಒಂದು ಕೆಲಸ, ಇನ್ 2 ಅವರ್ಸ್ ಟ್ಯೂಷನ್ಗೆ ಹೋಗಿ ಬರ್ತಾರೆ, ಅಷ್ಟು ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಸರಿನಾ ಐರನಿಗೆ ಬಟ್ಟೆ ಕೊಟ್ಟು ಹೋಗು ಮಗ. ಸರಿನಾ ಚೈತು, ಬಾಯ್ 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 ಬಾಯ್. ಯಾವ ಚುಟ್ಟಿ ಅಪ್ಪ ಏನಾ ನಿಧಾನಕ್ಕೆ ಬಿಡು ಹೋಗ್ಲಿ, ಕೆಳಗಡೆ ನೀರ್ ಬರೋ ಇದೆ, ದೂಕ್ ಬಿಡು ಪಪ್ಪು, ಅದು ಮಳೆ ನೀರ್ದೆಲ್ಲ. ಸರಿನಾ, ಅವ್ರಿಗೆ ತಲೆ ಬಾಚಿ ಹಾಲು ಕಾಣಿಸ್ಕೊಟ್ಟು ಪಾತ್ರ ಒಂದು ತೊಳಿಲಿಲ್ಲ, ಮತ್ತೆ ತೊಳೆದ್ರೆ ಆಯ್ತಾ ಅಂತ ಬರ್ಬೇಕು ನೋಡಿ. ಅಲ್ಲಿ ಬೀಳಿಸ ಬಟ್ಟೆನ ಒಟ್ನಲ್ಲಿ ಒಂದೊಂದು ತೆಗಿಯೋ ಅಂತ ಇದ್ದೀನಿ, ಒಟ್ಟನ್ ಬೀಳಿಸ್ತಾವನೆ. ಪಾಪ ಕೆಲಸ ಮಾಡೋದೇ ಹೆಚ್ಚು, ಅದ್ರಲ್ಲಿ ಬರೀ ನಾನು ರೇಗಾಡಿದ್ರೆ ಇನ್ನೊಂದ್ಸರಿ ಏನೂ ಮಾಡದೆ ಹೋಗ್ಬಿಡ್ತಾರೆ ಹಿಂಗೆ. ಯಾಕಂದ್ರೆ ಕೆಳಗಡೆ ಸ್ವಲ್ಪ ಮಿಲ್ಲಿಗೆಲ್ಲ ಕಳಿಸೋದು ಬಾಕಿದೆ. ಚೈತು ಗಾಡಿ ಕೀ ಕೊಡು ನಂದು, ಅದೇ ಮರ್ಕೊಂಡು ಏನಾದರೂ ಒಂದು ಮರ್ತು ಮರ್ತು ಹೋಗ್ತಾ ಇರ್ತಾರೆ. ಅಲ್ಲ ಇದನ್ನು ಚಿಕನ್ ಗ್ರೇವಿದು ಒಂದು ವಿಡಿಯೋ ಮಾಡಬೇಕಲ್ಲ ಮಗ್ನೆ, ನಿಮ್ಮಪ್ಪ ಏನೇನು ಹಾಕಿದ್ರು ಎತ್ ಮಾಡಿದ್ರು ಅಂತ. ಹೀಗೆ ಇವತ್ತಂತೂ ಫುಲ್ ಬ್ಯುಸಿ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಸಂಜೆ ಅಡುಗೆ ಬಂದು ಮನೆಯವ್ರದ್ದೇ ಆಗಿತ್ತು, ಅಂದರೆ ಚಿಕನ್ ಗ್ರೇವಿ ಮಾಡಿಬಿಟ್ಟು ಅವರು ಮಶ್ರೂಮ್ ಬಿರಿಯಾನಿ ಮಾಡಿದರು. ಏಕೆಂದರೆ ನಮ್ಮನ್ನು ಹೆಲ್ತ್ ಚೆಕಪ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ, ನನ್ನ ಎಲ್ಲ ಕೆಲಸ ಮುಗಿಸಿ ಅನಂತರ ನಾನು ಡಾಕ್ಟರ್ ಶಾಪ್ಗೆ ಹೋಗಿದ್ದರಿಂದ ನಾನು ಹೋಗಿ ಬರೋದೇ 9:30 ರಾತ್ರಿ. ಆಗ ಮನೆಯವರು ಮಾಡಿದಂಥದ್ದು ಚಿಕನ್, ಅವ್ರಿಗೆ ಯಾವಾಗಲೂ ವೆಜ್ಗಿಂತ ನಾನ್ ವೆಜ್ಜು ಬೇಗ ಮಾಡುವಂಥದ್ದು, ಜೊತೆಗೆ ಅದು ಒಂಥರ ಈಸಿ ಅನಿಸುತ್ತೆ ಅವ್ರಿಗೆ, ಅದಕ್ಕೆ ಏನಾದರೂ ಅಡುಗೆ ಮಾಡಬೇಕವರು ಅಂದರೆ ನಾನ್ ವೆಜ್ನೇ ಆಯ್ಕೆ ಮಾಡ್ತಾರೆ. ಬಟ್ ಚೆನ್ನಾಗಿ ಮಾಡ್ತಾರೆ. ಫೈನಲಿ ಏನೋ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಈ ಥರ ಒಂದು ಫೀಲ್ ಮಾಡಿ ಅಪರೂಪಕ್ಕೆ ಒಂದ್ಸರಿ ಈ ಥರ ಮಾಡ್ಕೊಡೋದ್ರಿಂದ ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ, ಖುಷಿನೂ ಕೂಡ ಆಗುತ್ತೆ. ಇಲ್ಲಿಗೆ ವ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.